ಹಲೋ ಫ್ರೆಂಡ್ಸ್ ಪೆಪ್ಪರ್ ಜೀರಾ ರಸಮ್ ಜೀರಿಗೆ ಮೆಣಸು ರಸ ಮಾಡೋ ಮೆಥೆಡ್ ನೋಡೋಣ ಒಂದು ಪಾತ್ರೆ ತಗೊಂಡಿದ್ದೀನಿ ಅದರಲ್ಲಿ ಎಣ್ಣೆ ಇಟ್ಟಿದ್ದೆ ಅನಂತರ ಇದಕ್ಕೆ ಸಾಸಿವೆ ಸ್ವಲ್ಪ ಜೀರಿಗೆ ಜೀರಿಗೆ ಪುಡಿ ಮೆಣಸಿನ ಪುಡಿ ಇದನ್ನು ಚೆನ್ನಾಗಿ ಎಣ್ಣೆಲಿ ಮಿಕ್ಸ್ ಮಾಡಬೇಕು ಅರ್ಶನ ಕರಿಬೇವು ಸ್ವಲ್ಪ ರುಚಿ ಹಿಂಗು ಬೆಳ್ಳುಳ್ಳಿ ಎಸಲು ಇದು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡಬೇಕು ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿ ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡಬೇಕು ಒಗ್ಗರಣೆಯಲ್ಲಿ ಹುಣಸೆ ಹಣ್ಣು ನೆನೆಸಿಟ್ಟಿದ್ದೀನಿ ನೋಡಿ ಇದನ್ನು ಹುಣಸೆ ಹಣ್ಣು ಕ್ಯೂಚ್ಕೊಂಡು ಬರೀ ನೀರೇ ಇದಕ್ಕೆ ಹಾಕೋಬೇಕು ಹುಣಸೆ ರಸ ಇದು ಹಾಕಿದ ನಂತರ ಒಂದು ಕುದಿ ಬರಲಿಕ್ಕೆ ಬಿಡಬೇಕು ನೋಡಿ ಈಗ ಕುದಿ ಬಂದಿದೆ ಈಗ ಈಗ ಒಂದೂವರೆ ಲೋಟ ನೀರು ಹಾಕ್ತಾಯಿದ್ದೀನಿ ಇದಕ್ಕೆ ಉಪ್ಪು ರಸಂ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕುದಿಬೇಕಿದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸಿ ಆನಂತರ ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸ್ಬೇಕು ತಂಡಿಗೆ ಕೆಮ್ಮಿಗೆ ಗಂಟ್ಲು ನೋವಿದ್ದರೆ ಕೋಲ್ಡ್ ಆಗಿದ್ದರೆ ಇದು ತುಂಬ ಒಳ್ಳೆಯದು ಮೆಣಸು ಜೀರಿಗೆ ಪುಡಿ ಎಲ್ಲ ಇರೋದರಿಂದ ಗಂಟ್ಲಲ್ಲಾಗಿರೋಂಥ ಇನ್ಫೆಕ್ಷನ್ಸ್ ಆಗಲಿ ಗಂಟ್ಲಲ್ಲಿ ಗಂಡು ನೋವು ಅದೆಲ್ಲ ಕಡಿಮೆ ಆಗುತ್ತೆ ಬೆಚ್ಚಗಿರೋಂಗೆ ಒಂದು ಲೋಟಕ್ಕೆ ಹಾಕ್ಕೊಂಡು ಕುಡಿದು ಆರಾಮ್ ಮಾಡ್ಬೋದು ಕೊನೆಯದಾಗಿ ಸ್ವಲ್ಪ ಬೆಲ್ಲ ಹಾಕಿ ಕುದಿಸಿದ್ರೆ ನೋಡಿ ಮೆಣಸು ಜೀರಿಗೆ ರಸ ರೆಡಿ